ಶಿವರಾತ್ರಿ ಹಬ್ಬದ ಶುಭಾಶಯವನ್ನು ಕೊಡ್ತೇನೆ. ಈ ಶಿವರಾತ್ರಿ ನಾಡಿನ ಜನತೆಗೆ, ದೇಶದ ಜನತೆಗೆ ಶುಭವಾಗಲಿ. ಮಹಾಶಿವರಾತ್ರಿ, ಸರ್ವಶಕ್ತಿವಂತನಾದಂತಹ ಪರಮೇಶ್ವರ ಮಳೆ ಬೆಳೆ ಎಲ್ಲವನ್ನು ಕೊಟ್ಟು ಸಮೃದ್ಧಿ ಇರುವಂತೆ ನೋಡಿಕೊಂಡು ಜನ ಸುಖದಿಂದ ಇರುವಂತಾಗಲಿ, ಮತ್ತು ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 3ನೇ ಅವಧಿಯಲ್ಲಿ ಜಗತ್ತಿನ 3ನೇ ಅತ್ಯಂತ ಆರ್ಥಿಕ ಬಲಾಢ್ಯವಾದ ದೇಶವಾಗಿ ಹೊರಹೊಮ್ಮಲಿದೆ. ಅದಕ್ಕೆ ಆ ಪರಮಾತ್ಮನ, ಪರಮೇಶ್ವರನ ಆಶೀರ್ವಾದವೂ ಇರಲಿ ಅಂತ ಕೇಳ್ತೇನೆ. ಬರುವಂಥ ದಿವಸಗಳಲ್ಲಿ ಇನ್ನೂ ಹೆಚ್ಚು ಪ್ರಬಲವಾಗಿ ಭಾರತ ಬೆಳೆಯಲಿ, ಎಲ್ಲರೂ ಸುಖ ಸಮೃದ್ಧಿಯಿಂದ ನೆಮ್ಮದಿಯಿಂದ ಇರುವಂತೆ ಆ ಪರಮೇಶ್ವರ ಅನುಗ್ರಹಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಈ ರೀತಿ ಆಗಿದೆ ಅಂತ ಆಗಿರಬಹುದು, ನನಗೆ ಎಷ್ಟಿದೆ ಏನಂತ ಗೊತ್ತಿಲ್ಲ. ರಾಜ್ಯ ಸರ್ಕಾರ ಈವರೆಗೆ ಅದಕ್ಕೆ ಸಂಬಂಧಿಸಿದಂಥ ಮಂತ್ರಿಗಳಾಗಲಿ ಅಥವಾ ಬಾಕಿ ಉಳಿದಿದೆ ಅನ್ನುವಂಥ ಸಂಗತಿಯನ್ನು ಹೇಳಿಲ್ಲ. ಅವರು ಯಾವ ಆಧಾರದ ಮೇಲೆ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಅನೇಕ ರಾಜ್ಯಗಳಲ್ಲಿ ಯುಟಿಲೈಜೇಷನ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಆಡಿಟ್ ರಿಪೋರ್ಟ್ದಲ್ಲಿ ತೀವ್ರವಾದಂಥ ಅಬ್ಜೆಕ್ಷನ್ಗಳು ಬಂದಾವ, ಕಾಂಟ್ರಾಕ್ಟರ್ನ ಹಚ್ಚಿ ಮಾಡಿರುವಂಥ ಉದಾಹರಣೆಗಳು ಇದ್ದಾವೆ. ಇವೆಲ್ಲ ಸಂಗತಿಗಳಿಂದ ಕೆಲವು ಕಡೆ ಉಳಿದಿರ್ಬೋದು, ಅದು ಯಾವುದಕ್ಕೆ ಉಳಿದಿದೆ ಅಂತ ನಾವು ನೋಡ್ತೀವಿ. ಮತ್ತು ರಾಜ್ಯ ಸರ್ಕಾರ ಅವ್ರದ್ದಿದೆ 992 375,000 ಕೋಟಿ ಬಜೆಟ್ಗೆ ಭಾಳ ದೊಡ್ಡದು, ಮೊದಲು ದುಡ್ಡು ಕೊಡ್ರಿ ನೀವು. ಯಾಕಂದ್ರೆ ಇಡಿದೆ ಡಿಮಾಂಡ್ ಡ್ರಿವನ್ ಪ್ರಾಜೆಕ್ಟ್, ಅದ್ರೊಳಗೆ ಯಾವುದು ಬಾಕಿ ಉಳಿಯೋ ಪ್ರಶ್ನೆ ಇಲ್ಲ. ಹೆಂಗೆ ಡಿಮಾಂಡ್ ಜನ್ರೇಷನ್ ಆಗಿ ಕೆಲಸ ಆಗ್ತದೆ ಹಂಗೆ ದುಡ್ಡು ಕೊಡ್ತಾ ಹೋಗ್ತೀವಿ ನಾವು. ಕಳಸಾ ಬಂಡೂರಿ ಬಗ್ಗೆ ಆಲ್ರೆಡಿ ನಾನು ಹಿಂದೆ ಹೇಳಿದ್ದೀನಿ, ಮೊದಲಿದ್ದು ಕಳಸಾದ ಬಗ್ಗೆ ಪ್ರಪೋಸಲ್ಲ ಕೊಟ್ಟಿಲ್ಲ. ಎರಡನೇದಾಗಿ ಬಂಡೂರ ಬಗ್ಗೆ, ಈ ಟೈಗರ್ ಕಾರಿಡಾರ್ದ ಬಗ್ಗೆ ಏನೊಂದು ರಿಪೋರ್ಟ್ ಕೊಡಬೇಕು. ಆ ರಿಪೋರ್ಟನ್ನು, ಆ ಮಾಹಿತಿಯನ್ನು ಸರಿಯಾಗಿ ಕೊಟ್ಟಿಲ್ಲ. ಈ ಕೊಡಲಿಕ್ಕೆ ನಾನು ಹೇಳಿದ್ದೇನೆ, ಕೇಂದ್ರ ಸರ್ಕಾರವೂ ಹೇಳಿದೆ, ಅಂದರೆ ಆ ಸಂಬಂಧಿಸಿದ ಪ್ರಾಧಿಕಾರವೂ ಹೇಳಿದೆ. ಅದು ಸಬ್ಮಿಟ್ ಆದ ನಂತರ ನಾವು ಭಾಳ ಪಾಸಿಟಿವ್ ಆಗಿದ್ದೇವೆ. ಇಲ್ಲಿ ತನಕ ಕಾಂಗ್ರೆಸ್ ಪಾರ್ಟಿಯವರು ಮಹದಾಯಿಗೆ ಅಡ್ಡಗಾಲು ಹಾಕೋದು ಬಿಟ್ಟರೆ ಏನೂ ಮಾಡಿಲ್ಲ. ಅದನ್ನು ಟ್ರಿಬ್ಯುನಲ್ಗೆ ಒಪ್ಪಿಸಿದ್ದರಿಂದ ಹಿಡ್ಕೊಂಡು ಒಂದು ಹನಿ ಕರ್ನಾಟಕಕ್ಕೆ ನೀರು ಕೊಡೋದಿಲ್ಲ ಅಂತ ಹೇಳಿದಂಥವರು ಶ್ರೀಮತಿ ಸೋನಿಯಾ ಗಾಂಧಿ, ಕಾಂಗ್ರೆಸ್ ಪಕ್ಷದ ಸರ್ವೋಚ್ಚ ನಾಯಕಿ. ಅದರ ಜೊತೆಗೆ ಇದನ್ನು ಸುಪ್ರೀಂ ಕೋರ್ಟಿಗೆ ಹೋಗಿ ಸ್ಟೇ ತರಲಿಕ್ಕೆ ಪ್ರಯತ್ನ ಮಾಡಿದವರು ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವರ. ಇದರದ್ದು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಅಂತ ಮಾತಾಡಿದರು. ಎನ್ವೈರ್ಮೆಂಟ್ ನಾವು ಎಕ್ಸಂಪ್ಷನ್ನ ಕೊಡಿಸಿದ್ವಿ, DPR ಅಪ್ರೂವಲ್ ಆಗಿದೆ, ಟೈಗರ್ ಕನ್ಸರ್ವೇಟಿವ್ ಅಥಾರಿಟಿ ಅಂತಿದೆ, ಅದರಿಂದ ಕೊಡಲಿಕ್ಕೆ ಇವರು ಕೊಡಬೇಕು, ಅದನ್ನು ಕೊಟ್ಟಿಲ್ಲ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ಪೇಪರ್ ತಂದಿಲ್ಲ, ನಾಳೆ ಕೊಡ್ತೇನೆ. ಸರಿ ಸರ್, ಕಂಪ್ಲೀಟ್ ಇದೆ ಸರ್. ಅವ್ರು ಏನಾಯ್ತಾರೆ, ನಾವು ಜನವರಿ 21 ಕಳಿಸಿದ್ವಿ. ಕೊಟ್ಟಿಲ್ಲ ಅಂತ ಹೇಳ್ತಾ, ನಾನು ಅಧಿಕೃತವಾಗಿ ಕೊಟ್ಟಿದ್ದೆಲ್ಲ ಸೆಟ್. ಅದು ಎಲ್ಲವೂ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಅದು ಈ ಹಿಂದೆಲ್ಲ ಸಾಕಷ್ಟು ಸರ್ತಿ ರಿಯಾಕ್ಷನ್ ಕೊಟ್ಟಾಗಿದೆ. ಅದಕ್ಕೆ ನಾನೀಗ ಬೇರೆ ವಿಷಯ ಹೇಳ್ತೀನಿ. ಮೊದಲನೇದಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರು ಘೋಷಣೆ ಕೂಗಿದ ಆ ವ್ಯಕ್ತಿ ಕಾಂಗ್ರೆಸ್ ಪಾರ್ಟಿಗೆ ಅತ್ಯಂತ ಹತ್ತಿರವಾಗಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಆದ್ದರಿಂದ ಆ ಕಾರಣದಿಂದಲೇ ನಾಸಿರ್ ಹುಸೇನ್ ಕೇಳಿದೆ. ನಾಸಿರ್ ಹುಸೇನ್ಗೆ ಇಟ್ ವಾಸ್ ಕ್ವೈಟ್ ವಿಸಿಬಲ್, ಕ್ವೈಟ್ ಆಡಿಬಲ್. ಆದಾಗ್ಯೂ ನಾಸಿರ್ ಹುಸೇನ್ ಅದನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದರಿಂದ ಯಾವುದೇ ಕಾರಣಕ್ಕೆ ಅವರು ಕ್ಷಮೆ ಕೇಳಲಾರ್ದ್ರದ್ದು ಕನಿಷ್ಠ ಪಕ್ಷ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ನಾಸಿರ್ ಹುಸೇನ್. ಒಂದು, ಇವರ ಬೆಂಬಲಿಗರು ಇವರು ಯಾರನ್ನ ಒಳಗೆ ಕರ್ಕೊಂಬಂದಿದ್ದರು, ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಕ್ಕೆ ಇವರು ಕನಿಷ್ಠ ಒಂದು ಸೌಜನ್ಯಕ್ಕಾದರೂ ಕ್ಷಮೆ ಕೇಳಬೇಕು, ನಾವು ತಪ್ಪು ಜನರನ್ನು ಕರ್ಕೊಂಬಂದ್ವಿ ಅಂತ. ಇನ್ನೂ ಸ್ಪಷ್ಟ ಆಗ್ತದೆ ನೀವು ಕ್ಷಮೆ ಕೇಳಲಿಲ್ಲ ಅಂದರೆ. ಬೇಷರತ್ ಕ್ಷಮೆಯನ್ನು ಅವರು ಕೇಳಬೇಕು, ಕೇಳುವವರೆಗೆ ಅವರಿಗೆ ಪ್ರಮಾಣ ವಚನವನ್ನು ಕೊಡಬಾರದು. ಎರಡನೇದಾಗಿ ಎನ್ಐಎ ತನಿಖೆಗೆ ಮೊನ್ನೆ ಕೊಟ್ಟಿದ್ದಾರೆ, ಆದರೆ ರಾಜ್ಯ ಸರ್ಕಾರ ತನಿಖೆ ಮುಂದುವರಿಸ್ತಾ ಇದೆ. ಆ ತನಿಖೆಯೊಳಗೆ ಪ್ರಗತಿ ನಿರೀಕ್ಷಿತ ಮಟ್ಟದಲ್ಲಿ ಆಗ್ತಾಯಿಲ್ಲ. ಈ ರೀತಿಯ ಮಾನಸಿಕತೆಯಿಂದಾಗಿನ ಪಾಕಿಸ್ತಾನ್ ಜಿಂದಾಬಾದ್ ಅಂದರೂ ನಡೀತದೆ, PFI ಮೇಲಿನ ಕೇಸನ್ನು ತೆಗಿತಾರೆ. ಎಲ್ಲ ಕಾರಣದಿಂದ ಈ ರೀತಿ ಘಟನಾವಳಿಗಳು ನಡೀತಾ ಇದೆ. ಟಿಕೆಟ್ ಬಗ್ಗೆ ಆಲ್ರೆಡಿ ರಾಮೇಶ್ವರಂ
ಕೆಫೆ ಬ್ಲಾಸ್ಟ್ದಲ್ಲಿ ಈ ರೀತಿ ಆಗಿರುವಂಥದ್ದು ಇವರ ಒಂದು ಅತ್ಯಂತ ಬೇಜವಾಬ್ದಾರಿತನದಿಂದನೇ ಆಗಿದೆ. ಹಾಗಾಗಿ ತನಿಖೆಯನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅನ್ನುವಂಥ ಸಂಶಯ ಮೂಡಿಯಲ್ಲಿ ಮಾಡ್ತಾ ಇದ್ದಾರೆ. ಸರಿಯಾದ ತನಿಖೆಯನ್ನು ಅವ್ರು ಮಾಡಬೇಕು. ಇದರ ಜೊತೆಗೆ ಟಿಕೆಟು ಇತ್ಯಾದಿ ಚರ್ಚೆ ಆಗಿದೆ. ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ಇದೆಲ್ಲ ಎಲ್ಲವೂ ಊಹಾಪೋಹಗಳು. ಊಹಾಪೋಹಕ್ಕೆ ಉತ್ತರವನ್ನು ನಾನು ಕೊಡೋದಿಲ್ಲ. ಊಹಾಪೋಹಗಳಿಗೆ ಯಾವುದೇ ಉತ್ತರ ಇಲ್ಲ. ಇಡೀ ದೇಶದಲ್ಲಿ 4, 5, 8 ಸರ್ತಿ ಗೆದ್ದವ್ರಿಗೂ ನಾವು ಟಿಕೆಟ್ ಕೊಟ್ಟಿದ್ದೇವೆ. ಎಲ್ಲಿ ಪಾಪ್ಯುಲರ್ ಇದ್ದಾರೆ, ಗೆಲ್ಲುವಂಥವ್ರಿದ್ದಾರೆ, ಕೆಲಸ ಮಾಡಿದ್ದಾರೆ, ಅವರೆಲ್ಲರಿಗೂ ಟಿಕೆಟ್ ಸಿಕ್ಕಿದೆ. ಹಾಗಾಗಿ ಇವೆಲ್ಲ ಊಹಾಪೋಹಗಳಿಗೆ ಅರ್ಥ ಇಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.